ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ತೋರಿಸೋ ರೆಸಿಪಿ ನ್ಯೂಟ್ರಿಷನಲ್ ಮಖಾನ ಚಾಟ್. ಮಖಾನ ಅಂದರೆ ಲೋಟಸ್ ಸೀಡ್ಸ್ ಅಂತಲೂ ಇದನ್ನು ಕರೀತಾರೆ. ಇದರಲ್ಲಿ ಅನೇಕ ಬೆನಿಫಿಟ್ಸ್ ಇದೆ, ಅಂದರೆ ಆರೋಗ್ಯ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಫಸ್ಟು ನಾನೊಂದು ಬಾಣಲಿ ತೊಗೊಂಡಿದ್ದೀನಿ, ಬಾಣ್ಲಿಗೆ ಒಂದು ಸ್ವಲ್ಪ ಮಖಾನ ಹಾಕ್ಕೊಂಡೆ. ಸೊ ಇದನ್ನು ನಾವು ರೋಸ್ಟ್ ಮಾಡ್ಕೊಬೇಕು. ಇದನ್ನೊಂದು ಒಂದು 3 ನಿಮಿಷಗಳ ಕಾಲ ರೋಸ್ಟ್ ಮಾಡ್ಕೊಳ್ಳಿ. ಎಣ್ಣೆಯೆಲ್ಲ ಏನು ಹಾಕೊಳಕ್ಕೆ ಹೋಗ್ಬೇಡಿ, ಹಂಗೆ ರೋಸ್ಟ್ ಮಾಡ್ಕೊಳ್ಳಿ. ಅಂದರೆ ನೀವು ಪ್ಯಾಕೆಟಲ್ಲಿ ತಂದಾಗ ಅದು ಸ್ವಲ್ಪ ಮೆತ್ತಗಾಗಿರುತ್ತೆ. ಸೊ ಇದನ್ನು ರೋಸ್ಟ್ ಮಾಡ್ಕೊಂಡು ಕ್ರಿಸ್ಪಿ ಬರುತ್ತೆ. ಸೊ ಮಖಾನ ಬಗ್ಗೆ ಹೇಳೋದಾದ್ರೆ ನಾವು ಇದರಲ್ಲಿ ತುಂಬ ಬೆನಿಫಿಟ್ಸ್ ಇದೆ. ಅಂದರೆ ಇದು ವೆಯ್ಟ್ ಲಾಸು ಕೂಡ ಹೆಲ್ಪ್ ಮಾಡುತ್ತೆ, ಮತ್ತು ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇರುತ್ತೆ. ಸೊ ಅದರಿಂದ ಇದು ಏಜಿಂಗ್ ಪ್ರೋಸೆಸ್ನ ಕಡಿಮೆ ಮಾಡುತ್ತೆ, ಮತ್ತು ಇದು ಇನ್ಫರ್ಟಿಲಿಟಿ ಕೂಡ ಹೆಲ್ಪ್ ಮಾಡುತ್ತೆ. ಇನ್ನೂ ಸಾಕಷ್ಟು ಬೆನಿಫಿಟ್ಸ್ ಇದೆ. ಸೊ ಅದು ಇವಾಗ ಆಗಿದೆ, ಇವಾಗ ತೆಗೆದಿಟ್ಕೊಳ್ಳೋಣ. ಸೊ ಇದೇ ಬಾಣಲಿಗೆ ಇವಾಗ ನಾನು 1 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸೊ ಎಣ್ಣೆ ಕಾದಿದೆ ಇವಾಗ. ಇವಾಗ ನಾನೊಂದು ಸ್ವಲ್ಪ ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ. ಸೊ ಕಡಲೆ ಬೀಜನ ಹುರ್ಕೊಳ್ಳೋಣ. ಸೊ ಮಖಾನ ಇವಾಗ ಸ್ವಲ್ಪ ವರ್ಷಗಳಿಂದ ತುಂಬ ಪಾಪ್ಯುಲರ್ ಆಗಿದೆ. ಮುಂಚೆ ಯಾರಿಗೂ ಅಷ್ಟು ಗೊತ್ತಿರಲಿಲ್ಲ ಇದ್ರ ಬಗ್ಗೆ, ಇದ್ರ ಬೆನಿಫಿಟ್ಸ್ ಬಗ್ಗೆ. ಸೊ ಇದು ಇವಾಗ ಆಗಿದೆ. ಸೊ ಇವಾಗ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ, ಇದಕ್ಕೆ ಹುರಿದಿಟ್ಕೊಂಡಿರೋ ಮಖಾನ ಹಾಕ್ಕೊತಾ ಇದ್ದೀನಿ, ಮತ್ತು ಇದಕ್ಕೆಲ್ಲ ನಾನು ತರಕಾರಿಗಳೆಲ್ಲ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಸೌತೆಕಾಯಿ ಹಾಕ್ಕೊತಾ ಇದ್ದೀನಿ, ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊತಾ ಇದ್ದೀನಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಅಂದರೆ ಇದಕ್ಕೆ ಅಳತೆ ಏನು ಪ್ರಮಾಣ ಎಲ್ಲ ಏನೂ ಇಲ್ಲ, ನೀವು ಮಖಾನ ಎಷ್ಟು ತೊಗೊಂಡಿರ್ತೀರೋ ಅದ್ರ ಮೇಲೆ ಹಾಕ್ಕೊಳ್ಳಿ. ಸ್ವಲ್ಪ ಕ್ಯಾರೆಟ್ ತುರಿ ಹಾಕ್ಕೊಂಡೆ, ಸ್ವಲ್ಪ ಟೊಮ್ಯಾಟೊ ಹಾಕ್ಕೊಂಡೆ, ಇವಾಗ ಹುರಿದಿಟ್ಕೊಂಡಿರೋ ಕಡಲೆ ಬೀಜ ಹಾಕ್ಕೊಂಡೆ. ಸೊ ಇವಾಗ 1/4 ಚಮಚ ಇಲ್ಲ 1/4 ಚಮಚ ನಿಮಗೆ ರುಚಿಗೆ ತಕ್ಕಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡೆ, 1/4 ಚಮಚ ಚಾಟ್ ಮಸಾಲ ಪೌಡ್ರ್ ಹಾಕ್ಕೊಂಡೆ, 1/4 ಚಮಚ ಪೆರಿ ಪೆರಿ ಮಿಕ್ಸ್ ಹಾಕ್ಕೊಂಡೆ. ಸೊ ಇದೆಲ್ಲ ನಿಮ್ಮ ಟೇಸ್ಟಿಗೆ ಅಷ್ಟೇ, ನಿಮಗೆ ಯಾವ್ದು ಬೇಕೋ ಇಲ್ಲ ನೀವು ಬರೀ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ, ನೀವು ಬರೀ ನನಗೆ ರೆಡ್ ಚಿಲ್ಲಿ ಪೌಡ್ರ್ ಸಾಕು ಅಂತಂದ್ರೂ ನೀವು ಹಂಗೆ ಮಾಡ್ಕೊಬೋದು, ಚೆನ್ನಾಗೇ ಇರುತ್ತೆ, ಏನು ಟೇಸ್ಟ್ ಎಲ್ಲ ಏನೂ ಡಿಫರ್ ಆಗೋಲ್ಲ. ಸೊ ಒಂದು ಸ್ವಲ್ಪ ಚಾಟ್ ಮಸಾಲ ಎಲ್ಲ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಸೊ ಇದನ್ನೆಲ್ಲ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಸೊ ಮಖಾನದಲ್ಲಿ ಬೇರೆ ಏನು ಬೆನಿಫಿಟ್ಸ್ ಅಂದರೆ ಇದೆ ಅಂತ ಹೇಳೋದಾದರೆ, ಇದು ಹಾರ್ಟ್ ಹೆಲ್ತ್ಗೆ, ಕಿಡ್ನಿ ಹೆಲ್ತ್ ಕೂಡ ಒಳ್ಳೆಯದು, ಮತ್ತು ಬ್ಲಡ್ ಪ್ರೆಷರ್ನ ನಾರ್ಮಲ್ ಮಾಡುತ್ತೆ. ಇವಾಗ ಒಂದು ಸ್ವಲ್ಪ ನಿಂಬೆ ರಸ ಹಿಂಡ್ಕೊಂಡೆ. ಸೊ ನೀವು ಹೆಲ್ತಿಯಾಗಿ ಏನಾದರೂ ತಿನ್ನಬೇಕು ಅಂತ ಇದ್ದರೆ ನೀವು ಈ ಮಖಾನ ಚಾಟ್ ಮಾಡ್ಕೊಬೋದು. ನೀವೇನಾದರೂ ಚುರುಮುರಿ ತಿಂತಾ ಇದ್ದರೆ, ನೀವು ಕಡಲೆಪುರಿ ಇಲ್ಲ ಅಂದರೆ ಮಖಾನದಲ್ಲೂ ಮಾಡ್ಕೊಬೋದು, ಇದೇ ಥರನೇ ತುಂಬ ರುಚಿಯಾಗಿರುತ್ತೆ. ಸೊ ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪಿಂದ ಡೆಕೋರೇಟ್ ಮಾಡ್ತಾ ಇದ್ದೀನಿ. ಮಖಾನ ಚಾಟ್ ರೆಡಿಯಾಗಿದೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಮತ್ತು ಟೇಸ್ಟಿಯಾಗೂ ಇರುತ್ತೆ, ವೆಯ್ಟ್ ಲಾಸು ಕೂಡ ಹೆಲ್ಪ್ ಮಾಡುತ್ತೆ, ಮತ್ತು ಡೈಜೆಸ್ಟಿವ್ ಸಿಸ್ಟಮ್ಗೆ ಕಾನ್ಸ್ಟಿಪೇಷನ್ ಇರೋರು ಕೂಡ ಹೆಲ್ಪ್ ಮಾಡುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.